ಸರ್ಕಾರಕ್ಕೆ ಸರ್ಕಾರಕ್ಕೆ ಸಫಾಯಿ ಕರ್ಮಚಾರಿ ಕುಟುಂಬದಲ್ಲ ಬೀದಿ ಕಂದಿರೋದು ಸರ್ಕಾರಕ್ಕೆ ಸಫಾಯಿ ಕರ್ಮಚಾರಿ ಕುಟುಂಬದಲ್ಲ ವಾಚವಾಡಿಸಿರೋ ಸರ್ಕಾರಕ್ಕೆ ಸಫಾಯಿ ಕರ್ಮಚಾರಿ ಕುಟುಂಬವನ್ನ ಸಾಯಿಸಿರೋ ಸರ್ಕಾರಕ್ಕೆ ಸಫಾಯಿ ಕರ್ಮಚಾರಿ ಮಕ್ಕಳ ಇನ್ನೂ ಕೆಜಿಎಫ್ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಮುಲಬಾಗಲು ತಾಲೂಕು, ಮಾಲೂರು ತಾಲೂಕು, ಬೆಂಗಾರಪೇಟೆ ತಾಲೂಕು ಹಾಗೂ ಮಾದಿಗ ದಂಡೋರ, ಮಾದಿಗ ಮಿಸಾಲತಿ, ದಲಿತ ಹ್ಯೂಮನ್ ರೈಟ್ಸ್ ಸಫಾಯಿ ಕರ್ಮಚಾರಿ ಹೋರಾಟ ಸಮಿತಿ ದಿನಕರ್ ಮಾದಿಗ ಹಾಗೂ ನಮ್ಮ ಕೆಜಿಎಫ್ನಿಂದ ಡಾಕ್ಟರ್ ರಾಜೇಂದ್ರ ಕುಮಾರ ಸ್ವಾಮೀಜಿ ಅವರು, ಮಾದಿಗ ದಂಡೋರ ಶಂಕರ ಅವರು, ಸಫಾಯಿ ಕರ್ಮಚಾರಿ ಅಧ್ಯಕ್ಷರುಗಳೆಲ್ಲ ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆಗೆ ಈಗ ಏನು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, 2018 2022 ತನಕ ಸಾಲ ಸೌಲಭ್ಯ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ಸಫಾಯಿ ಕರ್ಮಚಾರಿ ಕುಟುಂಬಕ್ಕೆ ಮ್ಯಾನ್ಯುಯಲ್ ಯಾವುದೇ ಅನುದಾನ ಬಿಡುಗಡೆ ಮಾಡಿದೆ. ಇವ್ರಿಗೆಲ್ಲ ಅನ್ಯಾಯ ಮಾಡಿಕೊಂಡು ನಮ್ಮ ಕುಟುಂಬದವ್ರನ್ನ ಬೀದಿ ಪಾಲು ಮಾಡಿ ಈಗ 85 ಕಿಲೋಮೀಟರ್ ದಾಟ್ಕೊಂಡು ನಾವು ಬಂದು ಇಲ್ಲಿ ಧರಣಿ ಮಾಡೋಷ್ಟು ಪರಿಸ್ಥಿತಿ ನಮ್ಮ ತಂದಿದೆ. ಹಲವಾರು ಸಲ ನಾವು ಸರ್ಕಾರದಲ್ಲಿ ಹೋಗ್ಬಿಟ್ಟು ಮನವಿಗಳನ್ನು ಸಲ್ಲಿಸಿರ್ತೀವಿ. ಎಲ್ಲ ದಲಿತ್ ಲೀಡರ್ಗಳು, ಎಲ್ಲ ಸಂಘಟನೆಗಳವರು ಮನವಿಗಳನ್ನು ಹಲವಾರು ಸಲ ಸರ್ಕಾರಕ್ಕೆ ಕೊಟ್ಟು ನಂತರ ಹೋರಾಟಗಳನ್ನು ಮಾಡಿ ಹಮ್ಮಿಕೊಂಡಿದ್ದೀವಿ. ಆದರೆ ಸರ್ಕಾರ 4 ವರ್ಷದಿಂದ ನಮ್ಮ ಕುಟುಂಬಗಳನ್ನ ಬೀದಿ ಪಾಲು ಮಾಡಿ ಎಷ್ಟೋ ಜನ ಸತ್ತೋಗಿದ್ದಾರೆ, ನೊಂದೋಗಿದ್ದಾರೆ, ಮನೆಯಿಂದ ಆಚೆ ಬರ್ದಂಗೆ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ, ಹಾರ್ಟ್ ಪರ್ಫಾರ್ಮ್ ಆಗಿದೆ, ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ವೃತ್ತಿ ಮಾಡಿದವರು. ನಾವು ಕೆಜಿಎಫಲ್ಲಿ BGML ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತ ಒಂದಿತ್ತು, ಭಾರತ ಚಿನ್ನದ ಗಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅಂತ ಹ್ಯಾಂಗ್ ಲೀಡ್ ಇದ್ದಾಗಲೇ ಅವ್ರು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅಂತ ನಮ್ಮನ್ನು ಮಾದಿಗದ ಕಮ್ಯುನಿಟಿನ ಆಯ್ಕೆ ಮಾಡಿದ್ರು. ನಮ್ಮ ತಂದೆಯವರು, ನಮ್ಮ ತಾತವರು ಈ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಈಗಿನ ಸರ್ಕಾರ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದವರು ತಲೆ ಮೇಲೆ ಮಲ ಹೊತ್ಕೊಂಡು ಬಂದವರು, ಅಂಡರ್ಗ್ರೌಂಡ್ 80 ಕಿಲೋಮೀಟರ್ ಕೆಳಗಡೆಯಿಂದ ಮಲ ಹೊತ್ಕೊಂಡು ಬಂದು ನಮ್ಮನ್ನೆಲ್ಲ ಸಾಕ್ದವರು. ನಾವಿವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನ ಸಾಕಬೇಕಂದ್ರೆ ಈ ಸರ್ಕಾರ ಮುಂದೆ ಬರ್ತಾ ಇಲ್ಲ, ನಮ್ಮನ್ನು ಅನ್ಯಾಯ ಮಾಡೋಕ್ಕೆ ರೆಡಿಯಾಗಿದೆ. ಆದ್ದರಿಂದ 2022 ನಮಗೆ ID ಕಾರ್ಡ್ ಕೊಟ್ಟಿರ್ತಾರೆ, ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಐಡಿ ಅಂತ ಹೇಳ್ಬಿಟ್ಟು. ಅದನ್ನು ಇದುವರೆಗೂ ನಮಗೆ ಯಾವುದೇ ಒಂದು ಸಲಹೆ ಕೊಟ್ಟಿರಲ್ಲ. ಆದ್ದರಿಂದ ನಾವು 720 ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಐಡಿ ಕಾರ್ಡ್ಗಳ ಬಗ್ಗೆ ಮಾತ್ರ ಕುಟುಂಬದವ್ರ ಬಗ್ಗೆ ಮಾತಾಡೋ ಬಂದಿದ್ವಿ. ನಮ್ಮ ಕುಟುಂಬದವ್ರಿಗೆ ಮಕ್ಕಳು ಓದೋಕ್ಕೆ ಎಜುಕೇಷನ್ ಫ್ರೀ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಮದುವೆ ಆಗಬೇಕಾದ್ರೆ ನಾವು 20,000-30,000 ರೂಪಾಯಿ ಚೌಟ್ರಿ ಕಲ್ಯಾಣ ಮಂಟಪ ಕಟ್ಟಬೇಕು. ನಮ್ಗೆ ಅನುಕೂಲ ಕೊಟ್ಟಿಲ್ಲ. ನಮ್ಮನ್ನು ಯಾವ್ದಾದ್ರು ಒಲ ಊರದಿಂದ ಬಂದು ಬೇರೆ ಊರಿಂದ ಬಂದು ನಮ್ಮ ಮಕ್ಕಳ ಹೆಣ್ಮಕ್ಕಳು ಮದುವೆ ಮಾಡಬೇಕಾದ್ರೆ ಚೌಟ್ರಿ ಮಾಡ್ಕೊಡಿ, ಅದು ಮಾಡ್ಕೊಡಿ, ಕಲ್ಯಾಣ ಮಂಟಪ ಮಾಡ್ಕೊಡಿ, 20,000 ರೂಪಾಯಿ ಅಂತಾರೆ. ಅದಕ್ಕೆ ಗತಿಯಿಲ್ಲದೆ ನಮ್ಮ ಹೆಣ್ಮಕ್ಳು ಮದುವೆ ಮಾಡಿದೆ, 40-40 ವರ್ಷ ಆದ್ರೂ ಮದುವೆ ಆಗದೆ ಇರೋರು ಇರ್ತಾರೆ. ಸೊ ವರದಕ್ಷಿಣೆ ಕೊಡೋಕ್ಕೆ ನಮ್ಮಿಂದನೂ ಆಗಲ್ಲ. ನಾವು ಚಿಕ್ಕ ಅಂಗಡಿ ಇಟ್ಕೊಂಡ್ರೆ ನಮ್ಮೂರಲ್ಲಿ ವ್ಯಾಪಾರನೂ ಕಡಿಮೆ. ನಾವು ಅದರಿಂದ 50,000 ರೂಪಾಯಿ 1,00,000 ರೂಪಾಯಿ ನಮ್ಗೆ ಸಾಕಾಗಲ್ಲ. 10,00,000 ರೂಪಾಯಿ ಇದ್ರೆ ಒಂದು ಎಲೆಕ್ಟ್ರಿಕಲ್ ಮಿಷನು, ಒಂದು ಜಿಕ್ ಜಾಕ್ ಮಿಷನು, ಇಲ್ಲ ಅಗರಬತ್ತಿ ಫ್ಯಾಕ್ಟ್ರಿ, ಇಲ್ಲ ಫ್ಯಾಚಿ ಸ್ಟೋರು, ಬ್ಯೂಟಿ ಪಾರ್ಲರು, ಇಲ್ಲ ಡೆಂಟಲು ಮಿಷನ್ಸು, ಇಂಥದ್ದೆಲ್ಲ ಇಸ್ಕೊಂಡು ರೆಡಿಮೇಡ್ ಗಾರ್ಮೆಂಟ್ಸ್ಗಳು, ಇಂಥ ಮಿಷಿನರಿ ಎಲ್ಲ ಇವಾಗ ಮ್ಯಾನ್ಯುಯಲ್ ಮನುಷ್ಯ ಕೆಲಸ ಮಾಡೋದು ಬಿಟ್ಟು ಮಿಷಿನ್ ಕೆಲಸ ಮಾಡ್ತಾ ಇದೆ ಅಂತಾರೆ. ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಕನಿಷ್ಠ 15 ಲಕ್ಷದಿಂದ ಲ್ಯಾಬ್ ಎಲ್ಲ ತೆಗಿಬೇಕಾದ್ರೆ 20 ಲಕ್ಷ ರೂಪಾಯಿ ತನಕ ನಮ್ಗೆ ಅನುದಾನ ಬೇಕಾಗುತ್ತೆ. ನಮಗೆ ಈ ಸರ್ಕಾರ ಎಚ್ಚರಿಸ್ಕೊಂಡು ಅನುದಾನ ಮಾಡಬೇಕು. ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಕೊಡಬೇಕು. ನಮ್ಮಲ್ಲಿ ಡಿಗ್ರಿ ಓದ್ದವರಿದ್ದಾರೆ, ಅವ್ರು ಕೆಲಸ ಇಲ್ಲದೆ 80 ಕಿಲೋಮೀಟ್ರ್ ಬಂದು ಕೆಲಸ ಮಾಡೋಷ್ಟು ಪರಿಸ್ಥಿತಿ ಬಂದಿದೆ. ನಮಗೆ ಫ್ಯಾಕ್ಟ್ರಿಗಳಿಲ್ಲ, ಅಟ್ಲೀಸ್ಟ್ ಡಿಗ್ರಿ ಓದೋರು ಬಂದು ಒಂದು ಕೋಟಾ, MP ಕೋಟ, MLA ಕೋಟ ಅನ್ನೋತ್ತರ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕೋಟ ಅಂತ ಒಂದು ಕೊಟ್ಬಿಟ್ಟು ಕೊಡ್ಬೋದು. ನಮ್ಮವ್ರ ಹಾರ್ಟ್ ಅಟ್ಯಾಕು, ನಮ್ಗೆ ಆಕ್ಸಿಡೆಂಟ್ ಆಗಿತ್ತು, 1,00,000 ರೂಪಾಯಿ ಖರ್ಚು ಮಾಡಿರ್ತೀವಿ ನಾವು ಪ್ರೈವೇಟ್ ಆಸ್ಪತ್ರೆಯಲ್ಲಿ. ನಮ್ಮ ಹತ್ರ ಇಲ್ಲೇ ನಾವು ಸಾಲ ಪಡ್ಕೊಂಡು 10 ರೂಪಾಯಿ ಬಡ್ಡಿಗೆ ಅಂತ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಆದ್ರಿಂದ ದಯವಿಟ್ಟು ನಮ್ಗೆ ಇನ್ಸೂರೆನ್ಸ್, ಮೆಡಿಕಲ್ ಇನ್ಸೂರೆನ್ಸ್ ನಮ್ಮ ಮಕ್ಕಳಿಗೆ ನಮ್ಗಂತ ಕೊಡಬೇಕಂತ ಸರ್ಕಾರ ಹೇಳ್ತಾ ಇದ್ವಿ. 2018 ಎಷ್ಟು ಮಂಜೂರಾತಿ ಆದೇಶಗಳನ್ನು ಕೊಟ್ಟಿದ್ದಾರೋ ನಮ್ಮದಿಂದ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಸಫಾಯಿ ಕರ್ಮಚಾರಿ ವರ್ಗ ನಿಗಮಕ್ಕೆ ವರ್ಗಾವಣೆಯಾದ 82 ಕೋಟಿನ ಸರ್ಕಾರ ನುಂಗಿ ತಿಂದಿದೆ. ಅದನ್ನು ಈ ಕೂಡಲೇ ಆ ಹಳೆ ಪ್ರಸ್ತಾವನೆಗೆ ಸಲ್ಲಿಸಬೇಕು, ಕೊಡಬೇಕಂತ ಹೇಳ್ತಾ ಇದ್ವಿ. ಆಮೇಲೆ NSKFTC ನ್ಯಾಷನಲ್ ಸಫಾಯಿ ಕರ್ಮಚಾರಿಗೆ ನಾವು 10 ಲಕ್ಷಕ್ಕೆ ಕೋರಿಕೆ ಇಟ್ಟಿದ್ವಿ. ಅದನ್ನು ನಮಗೆ ಅನುದಾನ ಬಿಡುಗಡೆ ಮಾಡಿ ಕೊಲೆಕ್ಟರ್ ಸೆಕ್ಯೂರಿಟಿ ಕೊಟ್ಟು ನಂತರ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ನಮ್ಗೆ ಅದನ್ನು ಕೊಡಬೇಕು. ಅದು ಕೊಡದೆ ಈ ನಾಟಕ ಮಾಡ್ತಾ ಇರೋ ಸರ್ಕಾರನ ನಾವು ಎಚ್ಚರಿಸ್ತಾ ಇದ್ವಿ. ಅವ್ರಿಗೆ ನಾವು ಪ್ರಶ್ನೆ ಹೇಳ್ತಾ ಇದ್ವಿ, ನೆಕ್ಸ್ಟ್ ವಾರ್ನಿಂಗು ಕೊಡ್ತಾ ಇದ್ವಿ. ಇದು ಕಡಿಮೆ ಜನ ನಾವು ಇವಾಗ ಸೇರಿರೋದು, ಇನ್ಮೇಲೆ ಈ 10-15 ದಿವಸದಲ್ಲಿ ನಮ್ಗೆ ಏನಾದ್ರು ಸಹಾಯ ಮಾಡೋಕ್ಕೆ ಸರ್ಕಾರ ಮುಂದೆ ಬಂದಿಲ್ಲ ಅಂದರೆ ನಾವು
ಹತ್ತು ಸಾವಿರದಿಂದ 20,000 ಜನ ತನಕ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಏನೇ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಏನೇ ನಮ್ಮ ಮೇಲೆ ಕೇಸ್ಗಳು ದಾಖಲೆ ಮಾಡಿದ್ರು ಎದುರವರಲ್ಲ, ಈ ಬದುಕನ್ನು ನಾವು ಬದುಕದೆ ಜೈಲಲ್ಲಾದ್ರೂ ನಾವು ಬದುಕ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೇಸ್ಗಳು ಹಾಕ್ಕೊಂಡು ಅಲ್ಲೋಗ್ತೀವಿ. ಮಲನ ತಗೊಂಡ್ಬಂದ್ಬಿಟ್ಟು ಅವರವರು ಮುಖ್ಯಮಂತ್ರಿಗಳು ಆಗಲಿ ಈ ಗಮನ ತಗೊಂಡು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಆಗಲಿ ನಮಗೆ ನ್ಯಾಯ ಮಾಡಿಲ್ಲ ಅಂದರೆ ಮಲನ ತಗೊಂಡ್ಬಂದು ನಮ್ಮ ತಲೆ ಮೇಲೆ ಉಯ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡ್ತಾ ಇದ್ವಿ. ಕ್ಯಾಬೇಜ್ ಅನ್ನು ತಗೊಂಡ್ಬಂದು ಆಫೀಸ್ ಎದುರುಗಡೆ ಹಾಕ್ತೀವಿ. ಯಾರೇ ಆಗಲಿ ಸಫಾಯಿ ಕರ್ಮಚಾರಿ ದುಡಿ ಯಾರು ಕಸ ಗುರುಸ್ತಾ ಇದ್ರು ಎಲ್ಲರನ್ನ ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಎಲ್ಲರೂ ಧರಣಿ ಮಾಡೋಷ್ಟು ಬೆಂಗಳೂರಿನ ನಾವು ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ನಾವು ಹೇಳ್ತಾ ಇದ್ವಿ. ಯಾಕಂದರೆ ನಮ್ಮ ಬೆಂಗಳೂರಲ್ಲೇ ಮುಖ್ಯ ಎಲ್ಲ ಅಧಿಕಾರಿಗಳಿರೋದು, ಇವ್ರ ಗಮನ ತಗೊಳ್ಬೇಕಂತ ಹೇಳ್ತಾ ಇದ್ವಿ. ಕ್ಯಾಬೇಜ್ ಆಗಲಿ ಮಲ ನೀರಾಗಲಿ ಎಲ್ಲ ನಾವು ತಲೆ ಮೇಲೆ ಹೋಗಿ ಸಿದ್ಧಾಗಿದ್ವಿ, ನಮಗೆ ಮಾಡಿಕೊಡ್ಬೇಕಂತ ನಾವು ಎಚ್ಚರಿಕೆ ನೀಡ್ತಾ ಇದ್ವಿ. ಇದು ಕಡಿಮೆ ಜನ, ನಂತರ ದೊಡ್ಡ ಜನ ತೋರಿಸಿ ಅರಬೆತ್ತಲೆ ಪ್ರಕಟಣೆ ಇದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ವಿ. ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳ್ಬಿಟ್ಟು ದಿನಕರ್ ಮಾದಿಗ ಅವ್ರ ಮುಖಾಂತರ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ. ನಂತರ ಹಲವಾರು ಪ್ರತಿಭಟನೆ ಅವ್ರು ಬಂದ್ಬಿಟ್ಟು ಈ ಪ್ರತಿಭಟನೆ ಮಾಡೋಕ್ಕೆ ಮೈಸೂರಿಂದಾಗಲಿ ಗುಲ್ಬರ್ಗಿಂದಾಗಲಿ ಬೆಳಗಾಂ ಆಗಲಿ ಬಳ್ಳಾರಿಯಿಂದ ಸಿದ್ಧವಾಗಿದ್ದಾರೆ. ನಾವು ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ವಿ. ನಂತರ ಅವರು ಗಮನಕ್ಕೆ ತಂದು ನಮ್ಮ ಕುಟುಂಬದವ್ರನ್ನ ಬೀದಿ ಪಾಲು ಮಾಡಬೇಕಂತ ತಿರ್ಗಾ ಅವರು ಎ ಸಿ ಎಲ್ ಕೂತ್ಕೊಂಡಿದ್ರೆ ಅವ್ರಿಗೆ ನಂತರ ನಮ್ಮವರು ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಎಲ್ಲ ಇದ್ದಾರೆ, ಅವ್ರವ್ರ ಊರಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಧರಣಿ ಮಾಡ್ತೀವಿ. ಮ್ಯಾನ್ಯುಲ್ ಸ್ಕ್ಯಾವೆಂಜರ್ನ ಇಡೀ ರಾಜ್ಯದಲ್ಲಿ 1447 ಜನ ಐಡೆಂಟಿಫೈ ಮಾಡಿದ್ದಾರೆ 2018. ಆದರೆ ಇವತ್ತನಕ 4 ಇಯರ್ಸಿಂದ ಯಾವುದೇ ರೀತಿ ರಿಹಾಬಿಲಿಟೇಷನ್ ಸಿಗ್ತಾ ಇಲ್ಲ. ಮ್ಯಾನ್ಯುಲ್ ಸ್ಕ್ಯಾವೆಂಜರ್ ಮಕ್ಕಳಿಗೆ ಪ್ರಿಸ್ಟೇಜಿಯಸ್ ಸ್ಕೂಲ್ಸಲ್ಲಿ ಓದಿಸಬೇಕಾಗಿದೆ. ಇದಕ್ಕೋಸ್ಕರ ಕ್ರಿಯಾಯೋಜನೆ ಮಾಡಲೇಬೇಕು ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್. ಮತ್ತು ವಿಧವೆ ಮಹಿಳೆಯರು ಇರ್ತಾರಲ್ಲ, ಅವ್ರಿಗೆ ಪ್ರಯಾರಿಟಿ ಫಸ್ಟ್ ಕೊಟ್ಟು ಅವ್ರ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಅವರು ಒದಗಿಸಲೇಬೇಕಾಗುತ್ತೆ ಗೌರ್ಮೆಂಟಿಂದ. ಮೂರನೇದು ಸ್ಟೂಡೆಂಟ್ಸ್ಗೆ ಏನೇನು ಅವಶ್ಯಕತೆ ಇದೆ ಅವ್ರು ಓದೋದಕ್ಕೆ ಅದನ್ನೆಲ್ಲ ಕ್ರಿಯಾಯೋಜನೆಯಲ್ಲಿ ಕಂಪಲ್ಸರಿ ಸೇರಿಸಬೇಕು. ಮತ್ತು ನಮ್ಮದು ನೆಕ್ಸ್ಟ್ ಇದೇನೆಂದರೆ ಇಂಪಾರ್ಟೆನ್ಸು, ಎನ್ ಎಸ್ ಕೆ ಎಫ್ ಡಿ ಸಿಯಿಂದ ಇವತ್ತನಕ ಅವರು ಮಂಜೂರಾತಿ ಆದೇಶಗಳು ಕೊಟ್ಟರು ಇವತ್ತನಕ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇಲ್ಲ. ಮೂರನೇದು 2017-18 ಸುಮಾರು ಪಕ್ಷ ಒಂದು 2000 ಮಂಜೂರಾತಿ ಆದೇಶಗಳು ಕೊಟ್ಟಿರ್ತಾರೆ, ಆದರೆ ಇವತ್ತನಕ ಅನುದಾನ ಬಿಡುಗಡೆ ಆಗಿರುವುದಿಲ್ಲ. ಇದು ಮುಂದೆ ಏನಾದರೂ ಸರ್ಕಾರ ಇದನ್ನು ನಮಗೆ ಕ್ಲಿಯರ್ ಮಾಡಲಿಲ್ಲ ಅಂದರೆ ಇನ್ನೂ ನಾವು ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡಬೇಕು. ಸದಸ್ಯರಾಗಿ ನಿಜ, ಅದು 23ನೇ ತಾರೀಕು ಇವತ್ತು ಏನು ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಬಂದಿದ್ದಾರೆ, ಎಲ್ಲ ಬೆಂಚ್ ಟೀಚರ್ಸ್ ಬಂದಿದ್ದಾರೆ ಸರ್. ಇಡೀ ಕೋಲಾರ ಡಿಸ್ಟಿಕಲ್ಲಿ 721 ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ಸಫಾಯಿ ಕರ್ಮಚಾರಿ ಬೆಂಚ್ ಟೀಚರ್ಸ್ ಬಂದಿದ್ದಾರೆ. ಸರ್ಕಾರ ಸ್ಪಂದಿಸೋ ತನಕ ಇಲ್ಲಿಂದ ಎದ್ದೋಲಿಲ್ಲ, ಎದ್ದೋಲಲ್ಲ, ಎಲ್ಲರೂ ಇಲ್ಲೇ ಇರ್ತಾರೆ. ಸರ್ಕಾರ ಬಂದು ನಮಗೆ ಉತ್ತರ ಹೇಳ್ತಾರ ತನಕ ಇಲ್ಲಿಂದ ಎದ್ದೋಲಲ್ಲ. ಅದನ್ನ ಹೇಳ್ತಾ ಅವರು ಇಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ.